ಕೊರೋನಾ ಮಿತಿಮೀರಿ ಹರಡ್ತಾ ಇದೆ, ಆತಂಕವನ್ನ ಹೆಚ್ಚಿಸ್ತಾ ಇದೆ. ಆದ್ರೆ ಕೊರೋನಾ ಕಂಟ್ರೋಲ್ ನಲ್ಲಿ ಇಡ್ತಾ ಇರುವಂತಹ ಮೋದಿಗೆ ಈಗ ಹೊಸ ಟಾರ್ಗೆಟ್ ಇದ್ದಾರೆ. ಭಾರತದಲ್ಲಿ ಸಮುದಾಯಕ್ಕೆ ಹರಡದಂತೆ ಕೊರೋನಾ ಕಂಟ್ರೋಲ್ ನಲ್ಲಿ ಇಡಬೇಕಾಗಿದೆ. ಕೊರೋನಾ ಲಾಕ್ಡೌನ್ ಜೊತೆ ಜೊತೆಗೆ ಆರ್ಥಿಕತೆ ಮೇಲೆತ್ತುವಂತಹ ಚಿಂತನೆ ಕೂಡ ಈಗ ಮೋದಿಯವ್ರನ್ನ ಕಾಡ್ತಾ ಇದೆ. ಒಂದು ಕಡೆ ಭಾರತದಲ್ಲಿ ಸಮುದಾಯಕ್ಕೆ ಕೊರೋನಾ ಹರಡಬಾರದು, ಆ ನಿಟ್ಟಿನಲ್ಲಿ ಕಂಟ್ರೋಲ್ ನಲ್ಲಿಡಬೇಕಾಗಿದೆ, ಜೊತೆಗೆ ಲಾಕ್ಡೌನ್ ಜೊತೆ ಜೊತೆಗೆ ಆರ್ಥಿಕತೆಯನ್ನು ಕೂಡ ಮೇಲೆತ್ತಲು ಚಿಂತನೆ. ಲಾಕ್ಡೌನ್ಗೆ ಹೀಗಾಗಿ ಹೊಸ ಸ್ವರೂಪ ನೀಡಲು ಪ್ರಧಾನಿ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಹಾಟ್ಸ್ಪಾಟ್ಗಳಲ್ಲಿ ಲಾಕ್ಡೌನ್ನಲ್ಲಿ ರಾಜಿ ಮಾಡಿಕೊಳ್ಳಬೇಡಿ ಎಂದಿದ್ದಾರೆ ಮೋದಿ. ಸೋಂಕು ಇಲ್ಲದ ಪ್ರದೇಶಗಳು, ಅಲ್ಪ ಸೋಂಕಿತ ಪ್ರದೇಶಗಳಿಗೆ ರಿಲ್ಯಾಕ್ಸ್ ಸಾಧ್ಯನಾ? ಏಪ್ರಿಲ್ 15 ಬುಧವಾರದಿಂದ ಲಾಕ್ಡೌನ್ಗೆ ಹೊಸ ಸ್ವರೂಪ ಸಿಗೋದು ಪಕ್ಕ. ಆರ್ಥಿಕತೆಗೆ ಚಾಲನೆ ನೀಡೋ ಬಗ್ಗೆ ಮೋದಿ ನಿನ್ನೆ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿದ್ರು ಪ್ರಧಾನಿ. ಆ ಸಂದರ್ಭದಲ್ಲಿ ಹಾಟ್ಸ್ಪಾಟ್ಗಳ ಲಾಕ್ಡೌನ್ನಲ್ಲಿ ರಾಜಿ ಮಾಡಿಕೊಳ್ಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಆದರೆ ಸೋಂಕು ಇಲ್ಲದ ಪ್ರದೇಶಗಳು, ಅಲ್ಪ ಸೋಂಕಿತ ಪ್ರದೇಶಗಳಿಗೆ ರಿಲ್ಯಾಕ್ಸ್ ಕೊಡೋದಕ್ಕೆ ಸಾಧ್ಯನಾ? ಏಪ್ರಿಲ್ 15 ಬುಧವಾರದಿಂದ ಲಾಕ್ಡೌನ್ಗೆ ಹೊಸ ಸ್ವರೂಪ ಸಿಗೋದು ಪಕ್ಕ. ಕೆಲವೊಂದು ಆರ್ಥಿಕ ಚಟುವಟಿಕೆಗಳಿಗೆ ಬುಧವಾರದಿಂದ ಚಾಲನೆ ಸಿಗುವಂತಹ ಸಾಧ್ಯತೆ ಇದೆ. ಸೋಮವಾರದಿಂದ ಕೇಂದ್ರದ ಸಚಿವರು ಸಿಬ್ಬಂದಿಗೆ ಕಚೇರಿಗೆ ಹಾಜರಾಗಲು ಸೂಚನೆ. ಸಂಸತ್ತಿನ ಸಚಿವಾಲಯದ ಎಲ್ಲಾ ಸಿಬ್ಬಂದಿಯ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್. ಸಂಸತ್ತಿನ ಸಚಿವಾಲಯದ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್. ಬಹುತೇಕ ಮುಖ್ಯಮಂತ್ರಿಗಳು ಲಾಕ್ಡೌನ್ ಮುಂದುವರಿಸುವುದಕ್ಕೆ ಒಲವು ತೋರಿದ್ದಾರೆ. ಲಾಕ್ಡೌನ್ ಜೊತೆಗೆ ಆರ್ಥಿಕತೆಗೂ ಚಾಲನೆ ಬೇಕು ಅಂತಿದ್ದಾರೆ ಪ್ರಧಾನಿ ಮೋದಿ. ಸೋಮವಾರ ಸಂಜೆಯೊಳಗೆ ಲಾಕ್ಡೌನ್ಗೆ ಹೊಸ ಮಾರ್ಗದರ್ಶಿ ಸಿದ್ಧ. ಲಾಕ್ಡೌನ್ ಮಾಡಲೇಬೇಕಾಗಿದೆ, ಆದರೆ ಆರ್ಥಿಕತೆಯನ್ನು ಮೇಲೆತ್ತಬೇಕಾಗಿದೆ. ಲಾಕ್ಡೌನ್ಗೆ ಹೀಗಾಗಿ ಹೊಸ ಮಾರ್ಗದರ್ಶಿಯನ್ನ ಬಿಡುಗಡೆ ಮಾಡಿ ನಂತರ ಮೋದಿ ಮಾತನಾಡಲಿದ್ದಾರೆ. ಹೊಸ ಮಾರ್ಗದರ್ಶಿಗೆ ಪ್ರತಿಕ್ರಿಯೆ ಆಕ್ಷೇಪಗಳನ್ನು ನೋಡಿಕೊಂಡು ಮೋದಿ ಮಾತನಾಡಲಿದ್ದಾರೆ. ಹಲವು ಕೈಗಾರಿಕೆಗಳಿಗೆ ಬಿಗ್ ರಿಲೀಫ್ ಸಿಗಬಹುದು, ಆದ್ರೆ ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ನೊಂದಿಗೆ ಕಾರ್ಮಿಕರಿಗೆ ವಾಸ್ತವ್ಯ ಕಲ್ಪಿಸೋದಕ್ಕೂ ಕೂಡ ಸಿದ್ಧ ಇರುವ ಕೈಗಾರಿಕೆಗಳ ಆರಂಭಕ್ಕೆ ಅನುಮತಿ ಕೊಡಲಾಗುತ್ತ. ಸಾಮಾಜಿಕ ಅಂತರದೊಂದಿಗೆ ಸಾರಿಗೆ ವ್ಯವಸ್ಥೆ ಮಾಡುವಂತಹ ಕೈಗಾರಿಕೆಗಳಿಗೂ ಕೂಡ ಚಾನ್ಸ್ ನೀಡುವ ಸಾಧ್ಯತೆ. ಸಾರ್ವಜನಿಕ ಸಾರಿಗೆಗೆ ಮಾತ್ರ ಬಿಗ್ ಕಂಡೀಷನ್ಸ್ ಅಲ್ಪ ರಿಲೀಫ್ ಕೊಡುವ ಸಾಧ್ಯತೆ ಇದೆ. ಹೊಸ ಮಾರ್ಗದರ್ಶಿಯನ್ನ ಸೂಚಿಸುವ ಸಾಧ್ಯತೆ ಇದೆ. ರೆಡ್ ಝೋನ್ ನಲ್ಲಿರುವಂತಹ ಜಿಲ್ಲೆಗಳಿಗೆ ಸೀಲ್ ಡೌನ್ ಆದೇಶವಾದರೂ ಕೂಡ ಅಚ್ಚರಿ ಇಲ್ಲ. ಶಾಲಾ ಕಾಲೇಜಿಗಂತೂ ಸದ್ಯಕ್ಕೆ ಪರ್ಮಿಷನ್ ಸಿಗೋದಿಲ್ಲ. ಅಂತರ ಜಿಲ್ಲೆ, ಅಂತರ ರಾಜ್ಯ ಸಾರಿಗೆ ಸಂಚಾರಕ್ಕೂ ಕೂಡ ಪರ್ಮಿಷನ್ ಇರೋದಿಲ್ಲ. ಲಾಕ್ಡೌನ್ಗೆ ಹೊಸ ಮಾರ್ಗದರ್ಶಿ ಬಿಡುಗಡೆ ಮಾಡ್ತಾರ? ರೈಲು ವಿಮಾನ ಏಪ್ರಿಲ್ 30 ತನಕ ಓಡಾಟ ನಡೆಸೋದಕ್ಕೆ ಫುಲ್ ಬ್ರೇಕ್. ಮಾಲ್, ಸಿನಿಮಾ ಹಾಲ್, ಮದುವೆ ಛತ್ರಗಳ ಬಂದ್ ಮುಂದುವರಿಯುತ್ತೆ. ವೈಯಕ್ತಿಕ ವಾಹನ ಇದ್ದೋರಿಗೂ ಸಂಚಾರಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೊಡಲಾಗುತ್ತಾ? ಹೊಸ ಮಾರ್ಗದರ್ಶಿಯಲ್ಲಿ ಏನಿರುತ್ತೆ? ರೈಲ್ವೆ ಓಡಾಟಕ್ಕೆ, ವಿಮಾನಗಳ ಹಾರಾಟಕ್ಕೆ ಏಪ್ರಿಲ್ 30 ತನಕ ಬ್ರೇಕ್.